ನನಗೆ ನೀವೆಲ್ಲ ಇಷ್ಟು ಎಕ್ಸಾಂಪಲ್ ಕೊಡ್ತಾರ ನೋಡಿದ್ರೆ, ಮಂಡ್ಯ ಲೋಕಸಭೆಯಲ್ಲಿ ಕುಮಾರಸ್ವಾಮಿ ಕೂಡ ಸೋಲ್ತರ ಕೇಳ್ಕೊಟ್ಟಿದ್ರಿ ಕಾಣ್ತಿದೆ. ಕುಮಾರಸ್ವಾಮಿಯವರು ನಾನು ನನ್ನ ಬಾಯಿನಲ್ಲಿ ಅದನ್ನೇನು ಕಡಿಸ್ಲಿಕ್ಕೆ ಇಷ್ಟಪಡಲ್ಲ. ಯಾಕೆಂದ್ರೆ ಸೋಲ್ಸೋ ಅಧಿಕಾರ ನನ್ನ ಕೈಲಿಲ್ಲ, ಗೆಲ್ಲಿಸೋ ಅಧಿಕಾರನೂ ನನ್ನ ಕೈಲಿಲ್ಲ. ಸೋಲ್ಸೋರು ಈ 8 ಕ್ಷೇತ್ರದ ಜನರೇ, ಗೆಲ್ಲಿಸೋರು 8 ಕ್ಷೇತ್ರದ ಜನರೇ, ಅವ್ರದೇ ತೀರ್ಮಾನ. ನಾನು ಯಾವತ್ತು ಇವತ್ತು ಕುಮಾರಸ್ವಾಮಿ ನಿಂತವ್ರಿ ಅಂತ ಈ ಥರದ ಭಾಷಣ ಮಾಡ್ತಾ ಇಲ್ಲ. ನಾನು ಕಳೆದ ಬಾರಿನೂ ಸಹ ಸುಮಲತರ ವಿಚಾರ ಬಂದಾಗಲೂ ಹೇಳಿದ್ದೆ, ನಂದಲ್ಲ ತೀರ್ಮಾನ, ಜನರ ತೀರ್ಮಾನ ಅಂತ. ಇವತ್ತು ಸಹ ನಾನು ಅದನ್ನೇ ಹೇಳ್ತೀನಿ, ಜನರ ತೀರ್ಮಾನ. ಒಂದು, ಕಾಂಗ್ರೆಸ್ನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಯಾಕೆ ಚಲುವರಾಯಸ್ವಾಮಿನ ಯಾಕೆ ಪ್ರೀತಿಸ್ ಮಾಡ್ತಾರೆ ಅನ್ನೋದಕ್ಕೆ ಒಂದಷ್ಟು ಕಂಟೆಂಟ್ ಇದೆ. ಬಟ್ ಎಲ್ರಿಗೂ ಕಡ ಪ್ರಶ್ನೆ ಏನು ಗೊತ್ತಾ, ಡಿಕೆ ಬ್ರದರ್ಸ್ ವರ್ಸಸ್ ಕುಮಾರಸ್ವಾಮಿ ದೇವೇಗೌಡರು ಫೈಟ್ ಮಾಡಿದಾಗ ಚುನಾವಣೆಗಳು ಬೇರೆ. ಇಂಥ ಸನ್ನಿವೇಶದಲ್ಲಿ ಚಲುವರಾಯಸ್ವಾಮಿ ಈಗಾಗಲೇ ಕಳೆದ ಬಾರಿ ತಾವೇನು ಅಂತ ಪ್ರೂವ್ ಮಾಡಿದ್ರಿ. ಕಳೆದ ಬಾರಿ ಅಂತ ಏನಲ್ಲ, 1999 ಮೊದಲ ಬಾರಿ ಶಾಸಕರಾದ್ರಿ. ಕುಮಾರಸ್ವಾಮಿ ಅವರು ಸಿಎಂ ಆಗ್ಲಿಕ್ಕೆ ನಾನೇ ಕಾರಣಕರ್ತ, ನಾವು ಕಾರಣಕರ್ತ ಅಂತ ಬಳಸ್ ಬಾರಿ ಹೇಳಿದ್ದೆ, ಅದು ವಾಸ್ತವ ಕೂಡ ಎಲ್ರಿಗೂ ಗೊತ್ತು. ಮೊದಲ ಬಾರಿಯ ಶಾಸಕ ಮುಖ್ಯಮಂತ್ರಿ ಆಗ್ತಾರೆ ಕುಮಾರಸ್ವಾಮಿ ಅವರು. ಅವತ್ತು ನೀವೆಲ್ಲ ಸೂತ್ರಧಾರಿಗಳು, ಪಾತ್ರಧಾರಿಗಳು ಎಲ್ಲವೂ ನೀವುಗಳೇ. ಬಟ್ ಇವತ್ತು ಮತ್ತೆ ಚಲುವರಾಯಸ್ವಾಮಿ ಸ್ಟ್ರಾಂಗ್ ಸ್ಟ್ರಾಂಗ್ ಅಂತ ಅನ್ಸಿರೋದು ಯಾಕೆ? ಈಗ 94ರಲ್ಲಿ ನಾನು 90ರಲ್ಲಿ ಇಂಡೈರೆಕ್ಟ್ ಆಗಿ ರಾಜಕಾರಣಕ್ಕೆ ಎಂಟ್ರಿ ಆದೆ, 94ರಲ್ಲಿ ಸಕ್ರಿಯವಾಗಿ ರಾಜಕಾರಣಕ್ಕೆ ಬಂದೆ. ದೇವೇಗೌಡರು ಆ ಟೈಮ್ನಲ್ಲಿ ಚೀಫ್ ಮಿನಿಸ್ಟರ್ ಆದರು. ನಾನು ಅದಾದ ತಕ್ಷಣವೇ ಜಿಲ್ಲಾ ಪಂಚಾಯತಿಗೆ ಎಂಟ್ರಿ ಆದೆ. ನಾನು ಅಲ್ಲಿ ಇಂಡಿಪೆಂಡೆಂಟ್ ಶಿವರಾಮೇಗೌಡರು ಶಾಸಕರಾಗಿದ್ದರು, ಅವರನ್ನು ಕೋ ಮೆಂಬರ್ ಮಾಡ್ಕೊಂಬಿಟ್ರು ದೇವೇಗೌಡರು ಮುಖ್ಯಮಂತ್ರಿ ಆದರೆ. ಅವತ್ತು ಎಚ್ ಡಿ ಕೃಷ್ಣಪ್ಪನವರು ಡಿಫಿಡೇಟ್ ಕ್ಯಾಂಡಿಡೇಟ್, 17,000 ಓಟು, ಥರ್ಡ್ ಪ್ಲೇಸ್. ಈ ಜಿಲ್ಲೆ, ಈ ಕ್ಷೇತ್ರದ ಮತದಾರರು ವೈಶಿಷ್ಟ್ಯತೆ ನೀವು ಹೇಳಬೇಕು. ದೇವೇಗೌಡರನ್ನ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಮಾಡಬೇಕು ಅಂತ 113 ಜನನ ಗೆಲ್ಲಿಸಿದಾಗ ಈ ಕ್ಷೇತ್ರದಲ್ಲಿ ಸೆಕೆಂಡ್ ಪ್ಲೇಸ್ ಅಲ್ಲ, ಥರ್ಡ್ ಪ್ಲೇಸ್. ಅಂದರೆ ಎಷ್ಟರ ಮಟ್ಟಿಗೆ ಜನತಾದಳ ಇತ್ತು ಅಂತ. ಆದರೆ ಹಿಂದೆ 89ರಲ್ಲಿ 3 ವರ್ಷ ಎಸ್ ಜೆ ಪಿ ದೇವೇಗೌಡರು ಹೆಗಡೆಯವರು ಅವ್ರಿಗೂ ಡಿಫರೆನ್ಸ್ ಬಂದ್ ಮಾಡಿದಾಗ 3 ವರ್ಷ ಒಟ್ಟು ದೇವೇಗೌಡರೇ ಮುಖ್ಯಮಂತ್ರಿ ಆಯ್ತಾರೆ ಅಂತೇಳಿ ಘೋಷಣೆ ಮಾಡಿ ಅಧ್ಯಕ್ಷರು ಮಾಡಿ ಚುನಾವಣೆಗೆ ಹೋದಾಗ, ಅವರ ಸಾರಥ್ಯದಲ್ಲಿ ಚುನಾವಣೆಗೆ ಹೋದಾಗ ಥರ್ಡ್ ಪ್ಲೇಸ್ ಎಚ್ ಡಿ ಕೃಷ್ಣಪ್ಪ. ಅದಾದ ತಕ್ಷಣ ಜೆ ಪಿ ಮೆಂಬರ್ ಆದರೆ ಶಿವರಾಮೇಗೌಡರನ್ನ ಸೇರಿಸ್ಕೊಂಡ್ರು. ಬಟ್ ಶಿವರಾಮೇಗೌಡರನ್ನ ಪಕ್ಷಕ್ಕೆ ಸೇರ್ಕೊಂಡಾಗ ನಮ್ಮ ಎಚ್ ಡಿ ಕೃಷ್ಣಪ್ಪನವರು ಇಲ್ಲಿದ್ದಂಥ ಎಲ್ಲ ಜೆ ಪಿ ಮೆಂಬರು, 5 ಜನದಲ್ಲಿ 4 ಜನ ತಾಲೂಕು ಪಂಚಾಯತಿ ಲೀಡ್ರು, ಸಾರಸುಟ್ಟಾಗಿ ಪಕ್ಷ ಬಿಟ್ಟು ಕಾಂಗ್ರೆಸ್ ಸೇರು. ನಾನು ಒಬ್ಬನೇ ಜಿಲ್ಲೆನಲ್ಲಿ ಎಸ್ ಟಿ ಜಯರಾಮ್ ಒಬ್ಬರು ಬಿಟ್ಟು 20 ತಿಂಗಳು, ಅದಾದಮೇಲೆ ಅವರು ಸಾವನ್ನಪ್ಪಿದ್ರು. ಜಿಲ್ಲೆನಲ್ಲಿ 9 ಜನ ಶಾಸಕರು, 3 ಜನ ಎಮ್ ಎಲ್ ಸಿಗಳು, ಕೆರೆಗೋಡಿತ್ತು, ಇವತ್ತು 7 ಇತ್ತು, ಅವತ್ತು 9 ಇತ್ತು. ಅಷ್ಟು ಜನ ಶಾಸಕರು, ಎಮ್ ಎಲ್ ಸಿಗಳು, ಲೀಡ್ರ್ಗಳು ಎಲ್ಲರೂ ನನ್ನ ವಿರುದ್ಧ, ದೇವೇಗೌಡರ ಜೊತೆ, ಜೆ ಎಚ್ ಪಟೇಲ್ರ ಜೊತೆ. ಅವತ್ತು ಕುಮಾರಸ್ವಾಮಿನೂ ನನ್ನ ಪರ ಇಲ್ಲ, ಜೆ ಎಚ್ ಪಟೇಲ್ರು ಇಲ್ಲ. ಆ 5 ವರ್ಷ ನಾನು ಜನರ ಮಧ್ಯೆ ಇದ್ದೆ. ನಾನೇನು ಅಭಿವೃದ್ಧಿ ಮಾಡ್ಲಿಕ್ಕೆ ಆಗಲಿಲ್ಲ ಅವಾಗ, ಜನರ ಮಧ್ಯೆ ಇದ್ದೆ ಅಷ್ಟೇ. ಆದರೆ 99ಕ್ಕೆ ನಾನು ಇಂಡಿಪೆಂಡೆಂಟ್ ಆಗಿ ಹೋದ್ರು ಕೆಲಸ ಕಡಿದ್ರು, ಯಾವ ಪಕ್ಷಕ್ಕೋದ್ರೂ ಕೆಲಸ ಕಡಿದ್ರು, ಅದೊಂಥರ ಫ್ರೆಶ್ ಆಗಿತ್ತು. ಆದರೆ ಎಸ್ ಎಂ ಕೃಷ್ಣವರು ನನ್ನ ಕರೆದ್ರು, ದೇವೇಗೌಡರು ಬಿಟ್ಟೋಗ್ಬೇಡ ಅಂದರು. ಆದರೆ ದೇವೇಗೌಡರ ಮೇಲೆ ಇರೋ ಮಮತೆ, ಪ್ರೀತಿ, ಒಬ್ಬ ಮಾಜಿ ಪ್ರಧಾನಿ ನಮ್ಮ ನಾಯಕರು ಅಂತೇಳಿ ಅವ್ರ ಮಾತಿಗೆ ಕಡ್ಡು ಬಿದ್ದು ನಾನು ನಿಂತ್ಕೊಂಡೆ. ಅವತ್ತು ಇಡೀ ಜಿಲ್ಲೆಯಲ್ಲಿ 3 ಕಡೆ ಠೇವಣಿ ಇಲ್ಲ, 3 ಕಡೆ ಕ್ಯಾಂಡಿಡೇಟ್ ಇಲ್ಲ ಜನತಾದಳಕ್ಕೆ. ನಾನು ಒಬ್ಬನೇ ಗೆದ್ದವನು. ಸಿದ್ದರಾಮಯ್ಯನೂ ಸೋತರು, ದೇವೇಗೌಡರು ಸೋತರು ಪ್ರೈಮ್ ಮಿನಿಸ್ಟರ್ ಆಗಿ ಬಂದು ಲೋಕಸಭೆಗೆ, ರೇವಣ್ಣು ಸೋತ, ಅಲ್ಲಿ ಕುಮಾರಸ್ವಾಮಿನೂ ಸೋತರು. ಆದರೆ ಕುಮಾರಸ್ವಾಮಿ ಅದು 10 ಹಲವಾರು ಬಾರಿ ಹೇಳ್ತಾರೆ, ನಾನೇ ರಾಜಕೀಯಕ್ಕೆ ಬೆಳೆಸ್ದೆ, ನಾನೇ ಬೆಳೆಸ್ದೆ, ನಾನೇ. ಈ ಕ್ಷೇತ್ರ ಜನಕ್ಕೆ ಸೇರ್ಬೇಕಲ್ವ, ಅದು ನನಗೆ ಗೆಲ್ಲಿಸ್ತವರು. ದೇವೇಗೌಡರು, ಅವ್ರ ಮಕ್ಕಳಿಬ್ಬರೂ, ಸಿದ್ದರಾಮಯ್ಯನವರು, ರಾಜ್ಯದ ಪ್ರಮುಖರು ಸೋತಾಗ ನನಗೆ ಗೆಲ್ಲಿಸ್ತಾರೆ ಅಂದರೆ ಆ ಕ್ರೆಡಿಟ್ ಕುಮಾರಸ್ವಾಮಿಗೆ ಹೋಗ್ಬೇಕು, ಜನಕ್ಕೆ ಹೋಗ್ಬೇಕು, ಜನಕ್ಕಲ್ವಾ. ಆಮೇಲೆ ಈ ಜಿಲ್ಲೆನಲ್ಲಿ 4 ಕಡೆ ಠೇವಣಿ ಇಲ್ಲ, 4 ಕಡೆ ಕ್ಯಾಂಡಿಡೇಟ್ ಇಲ್ಲ, ಸೊ ಜನಕ್ಕೆ ಹೋಗ್ಬೇಕಲ್ಲ ಕ್ರೆಡಿಟ್. ಅದು ಒಂದಂತ. ಅದಾದಮೇಲೆ 2004ರಲ್ಲಿ ಮತ್ತೆ ಗೆದ್ದೆ ನಾನು. ಮತ್ತೆ ಗೆದ್ದಾಗ ದೇವೇಗೌಡರು ನನ್ನ ಕರೆದೇ ಹೇಳ್ತಾರೆ, ಇಲ್ಲ ಅಂತ ಹೇಳಲ್ಲ ಅವ್ರು, ದೇವೇಗೌಡರು ಸುಳ್ಳು ಹೇಳೋಕ್ಕಾಗಲ್ಲ. ನನ್ನ ಕರೆದೇ ಹೇಳ್ತಾರೆ, ಕುಮಾರಸ್ವಾಮಿನ ಹೆಚ್ಚು ಪುಷಪ್ ಮಾಡಿಬಿಡ ಪೊಲಿಟಿಕಲಿ, ನಾನು ಅವರು ಸ್ನೇಹಿತರು, ಒಂದೇ ಬೆಡ್ಡಲ್ಲಿ ಮಲಗ್ತಿದ್ದೋ, ಒಂದು ತಟ್ಟೆಲಿ ಊಟ ಮಾಡಿದ್ದೀವಿ, ಬೆಂಗಳೂರು ನಾವು ರಾಜಕೀಯ ಹೊರತುಪಡಿಸಿದ್ರೆ ನಾವಿಬ್ಬರೇ ಇರ್ತಿದ್ದು ಜೊತೆಗೆ. ಆಮೇಲೆ ಜಮೀರ್ ಸೇರ್ಕೊಂಡ್ರು, ಆಮೇಲೆ ಬಾಲು ಸೇರ್ಕೊಂಡ್ರು, ಆಮೇಲೆ ಪುಟ್ಟಣ್ಣ ಸೇರ್ಕೊಂಡ್ರು. ಪ್ರಾರಂಭದಲ್ಲಿ ನಾವಿಬ್ಬರೇ,
ನಾವೆಲ್ಲೋದ್ರೂ ಒಟ್ಟೊಟ್ಟಿಗೆ ಹೋಗ್ತಿದ್ದ. ಈ ಥರ ಇದ್ದಾಗ ದೇವೇಗೌಡರು ಕರೆದು ಹೇಳ್ತಾರೆ ನನಗೆ, ಮುಂದೆ ಅವತಾರ ಒಂದು ದಿವಸ ನಿನ್ನ ತೊಂದರೆ ಅನುಭವಿಸ್ತೀಯ, ನಾನು ನೆಮ್ಮದಿಲ್ಲಿ ಇರ್ಲಿಕ್ಕಾಗಲ್ಲ, ಬೇಡ ಅಂತ. ಇಲ್ಲ ಇಲ್ಲ ಅವರೇ ಸರಿ ಅಂತೀನಿ ನಾನು. ಇದಂಗೆ ಬೆಳಕೊಂಬಂದು ಬೆಳಕೊಂಬಂದು ಬಟ್